ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಇನ್ಸ್ಟಂಟ್ ಆಗಿ ಏನು ಪ್ರಿಸರ್ವೇಟಿವ್ ಏನು ಹಾಕದೆ, ಏನು ಆರ್ಟಿಫಿಷಿಯಲ್ ಫ್ಲೇವರ್ ಏನು ಹಾಕದೆ ಒಂದು ರಸಂ ಪೇಸ್ಟ್ ನೋಡಿ ನಾನೀಗ ಮಾಡಿ ತಂದಿದ್ದೇನೆ ನಿಮಗೆ. ಈ ಥರ ಸ್ಟೋರ್ ಮಾಡಿ 6 ಮಂತ್ಸ್ ಇಡ್ಬೋದು, ಇದನ್ನು ಫ್ರಿಡ್ಜಲ್ಲಿ ಇಟ್ಟರೆ 6 ಮಂತ್ಸ್ ಇಡ್ಬೋದು, ಹೊರಗಿಟ್ಟರೆ 2-3 ಮಂತ್ಸ್ ಇಡ್ಬೋದು. ನೀವು ಖಾಲಿ 1 ಟೇಬಲ್ ಸ್ಪೂನ್ ರಸಂನ ಪೇಸ್ಟ್ ಹಾಕಿ, ಒಂದು 300 ml ನೀರು ಹಾಕಿಬಿಟ್ಟು ಪೇಸ್ಟ್ ಹಾಕಿ, ಒಂದು ಕೊತ್ತಂಬರಿ ಸೊಪ್ಪು ಹಾಕಿದರೆ ರಸಂ ರೆಡಿ ಆಗ್ತದೆ. ಈ ಥರ ಎಮ್ಮೆಯಾದ ರಸಂ ಪೇಸ್ಟನ್ನು ಹೇಗೆ ಮಾಡೋದಂತ, ಏನು ಪ್ರಿಸರ್ವೇಟಿವ್ ಹಾಕದೆ ಸ್ಟೋರ್ ಮಾಡಿ ಇಡುವಂಥ ರಸಂ ಪೇಸ್ಟನ್ನು ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ಕಲಿಸಿಕೊಡ್ಲಿಕ್ಕಿದ್ದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೊಂದು ಲೈಕ್ ಕೊಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ, ಆಗದವರು ಸಬ್ಸ್ಕ್ರೈಬ್, ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ರೆಸಿಪಿ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಆಗಿ ನೋಡ್ಲಿಕ್ಕೆ ಹೇಳಿ. ನಾನೀಗ ಇದನ್ನು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಉಂಟು, ಕ್ಲೀನಾಗಿ ಕ್ಲಿಯರಾಗಿ ನೋಡಿ, ಭಾರಿ ಈಸಿ ಆಗ್ತದೆ. ನಮ್ಗೆ ದಿಢೀರನ್ನು ಇದು ಮಾಡ್ಬೋದು ಈ ರಸಮನ್ನು. ಈ ಥರ ಎಮ್ಮೆಯಾದ ಎಂಥ ಪ್ರಿಸರ್ವೇಷನ್ ಇಲ್ಲದೆ ರೆಡಿ ಮಾಡುವ ನೀವು ಖಾಲಿ 1 ನಿಮಿಷದಲ್ಲಿ ನಿಮಗಿದು ರಸಂ ರೆಡಿ ಆಗ್ತದೆ. ಒಂದ್ಸಲ ನೀವು ಕೆಲಸ ಮಾಡಿದರೆ ಈ ಥರ ರಸಮನ್ನು ಹೇಗೆ ರಸಂ ಪೇಸ್ಟನ್ನು ಹೇಗೆ ಮಾಡೋದಂತ ನಾನು ನಿಮ್ಗೆ ಕಲಿಸಿಕೊಡ್ಲಿಕ್ಕಿದ್ದೇನೆ. ಬನ್ನಿ ನೋಡಿ ಕಲಿಯಿರಿ. ನಾನೀಗ ರಸಂ ಪೇಸ್ಟ್ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಎಲ್ಲ ಒಂದು ಯಾವುದಾದ್ರು ನೀವು ಒಂದು ಕಪ್ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸಣ್ಣದೊಂದು, ಇದು ನನ್ನ ಮೆಜರಿಂಗ್ ಕಪ್ಪು. ಅದ್ರಲ್ಲಿ ನೋಡಿ, ಒಂದು ಕಪ್ ತೊಗರಿಬೇಳೆ ಹಾಕಿದೆ. ಅಷ್ಟೇ, ಎಷ್ಟು ತೊಗರಿಬೇಳೆ ಹಾಕ್ತೀರಾ ಅಷ್ಟೇ ನೀವು ಕೊತ್ತಂಬರಿಯೂ ಹಾಕಬೇಕು. ಕೊರಿಯಂಡರ್ ಹಾಕಿದೆ. ಇದನ್ನು ಪೇಸ್ಟನ್ನು ಮಾಡಿ ನೀವು 6 ಮಂತ್ಸ್ ಇಡ್ಬೋದು. ಮತ್ತು ಈಗ ನಾನು ಈಗ ಒಂದು ತೊಗರಿಬೇಳೆ ಹಾಕಿದ್ದೀನಲ್ಲ, ಸ್ಪೂನ್ ಅರ್ಧ, ಒಂದು ಕೊತ್ತಂಬರಿ ಹಾಕಿದೆ, ಈಗ ಅರ್ಧ ಜೀರ ಹಾಕ್ತೇನೆ. ಮೆಜರ್ಮೆಂಟ್ ಇಷ್ಟೇ, ಎಲ್ಲ ಮೆಜರ್ಮೆಂಟು ಯಾವುದಾದ್ರು ಒಂದು ಚಮಚವ ಕಪ್ಪ ಯಾವುದು ಬೇಕಾದ್ರೆ ನೀವು ಇಟ್ಕೊಳ್ಬೋದು. ಈಗ ನಾನು ಕಾಳು ಮೆಣಸು ಹಾಕ್ತೇನೆ, ಅರ್ಧ ಕಾಳು ಮೆಣಸು ಹಾಕಿದ್ದೇನೆ. 1 ಕಪ್ಪು ತೊಗರಿಬೇಳೆ, 1 ಕೊತ್ತಂಬರಿ, ಅರ್ಧ ಜೀರಿಗೆ, ಅರ್ಧ ಕಾಳು ಮೆಣಸು, ಯಾವ ಮೆಜರ್ಮೆಂಟನ್ನು ನೀವು ಯೂಸ್ ಮಾಡ್ಬೋದು. ಇದನ್ನು ಗ್ಯಾಸನ್ನು ನಾನು ಆನ್ ಮಾಡ್ತೇನೆ. ನೋಡಿ, ಆನ್ ಮಾಡಿ, ಸಿಮ್ಮಲ್ಲಿ ಇಟ್ಟಿದ್ದೇನೆ ಗ್ಯಾಸ್. ಇದನ್ನು ಚೆನ್ನ ಮಾಡಿ ಡ್ರೈ ರೋಸ್ಟ್ ಮಾಡುವ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಾತ್ರ ಸಿಮ್ಮಲ್ಲಿ ಮಾಡಬೇಕು ಗ್ಯಾಸನ್ನು. ಅದು ನೆನಪಿಟ್ಕೊಳ್ಳಿ. ಇದನ್ನು ಪೇಸ್ಟ್ ಮಾಡಿ ನೀವು 1-6 ಮಂತ್ಸ್ವರೆಗೆ ಸ್ಟೋರ್ ಮಾಡಿ ಇಡ್ಬೋದು. ಮತ್ತು 1 ನಿಮಿಷದಲ್ಲಿ ನೀವು ಏನು ಗ್ಯಾಸ್ ಏನು ಆನ್ ಮಾಡಿದ್ರೆ ಖಾಲಿ ಬಿಸಿ ನೀರಿಗೆ ಹಾಕಿಬಿಟ್ಟು ಈ ಪೇಸ್ಟ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೇನೆ ಅದನ್ನು ಕೂಡ. ಈಗ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ಮೆಂತೆ ಹಾಕ್ತೇನೆ. ನೋಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಹಾಕಿದೆ. ಇದಕ್ಕೆ 1 ಟೇಬಲ್ ಸ್ಪೂನು ಮೆಂತೆ ಹಾಕಿದೆ. ಇದೆಲ್ಲವನ್ನು ಸಿಮ್ಮಲ್ಲಿ ನಾವು ಫ್ರೈ ಮಾಡುವ. ಈಗ ಮೆಣಸು ಹಾಕ್ತೇನೆ, ಖಾರಕ್ಕೆ ಮೆಣಸು ಬೇಕಲ್ಲ. ನಾನಿಲ್ಲಿ 12 ಬ್ಯಾಡಗಿ ಚಿಲ್ಲಿ ತಗೊಂಡಿದ್ದೀನಿ. ಈ ಮೆಣಸನ್ನು ಇದಕ್ಕೆ ಹಾಕ್ತೇನೆ. ಈಗ ಇದು ಹದ ಗ್ಯಾಸ್ ಬಿಸಿ ಆಗ್ತಾ ಬಂತು. ಈಗ ನಾನು ಫ್ರೈ ಮಾಡಲಿಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಕೊಕೊನಟ್ ಆಯಿಲ್ ಹಾಕ್ತೇನೆ. 1-2 ಈ ಕೊಕೊನಟ್ ಆಯಿಲಲ್ಲಿ ನಾನು ಫ್ರೈ ಮಾಡ್ತೇನೆ. ಚೆಂದ ಮಾಡಿ ನಾವು ಫ್ರೈ ಮಾಡುವ. ಈಗ ನಮಗೆ ಟೈಮ್ ಇದ್ದಾಗ ಇದು ಈ ರಸಂ ಪೌಡ್ರ್ ಮಾಡಿಟ್ಟರೆ ನಮ್ಗೆ ಏನಾದರೂ ಸೈಡ್ ಡಿಶ್ ಇದ್ದರೆ ರೆಡಿಯಲ್ಲಿ ನಮಗೆ ಒಂದು ವೈಟ್ ರೈಸ್ ಮಾಡಿ ಅಡುಗೆ ಮಾಡಲಿಕ್ಕೆ ಆಗ್ತದೆ. ನಿಮ್ಮ ಮಕ್ಕಳಿಗೂ ನೀವು ಈಗ ಮಕ್ಕಳು ಕಲೀಲಿಕ್ಕೆಲ್ಲ ಸ್ಟಡೀಸಿಗೆಲ್ಲ ದೂರ ದೂರ ಹೋಗಿರ್ತಾರೆ, ಜಾಬಲ್ಲಿರುವವರಿಗೂ ಹಾಗೆ ಸಂಡೆ ಫ್ರೀ ಇದ್ದಾಗ ನೀವು ಇದನ್ನು ಮಾಡಿಟ್ಟುಬಿಟ್ರೆ ಯಾವಾಗ ದುಡಿಯಲ್ಲಿ ನಿಮಗೊಂದು ರಸಂ ರೆಡಿ ಆಗ್ತದೆ ಪದಾರ್ಥ ಮಾಡಲಿಕ್ಕೆ ಟೈಮ್ ಇಲ್ಲದಾಗ. ಮಾತ್ರ ಪೇಷನ್ಸಲ್ಲಿ ಮಾತ್ರ ನೀವು ಸಿಮ್ಮಲ್ಲೇ ಫ್ರೈ ಮಾಡಿ ನಾನು ಹೇಳೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಇದು ಒಳ್ಳೆಯದಾಗ್ತದೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು. ನಾನೀಗ ಇದಕ್ಕೆ ಕರಿಬೇವಿನ ಎಲೆ ತೊಳೆದು ಒಣಗಿಸಿ ಇಟ್ಟಿದ್ದೇನೆ. 1/4 ಸ್ಟ್ರಿಂಗ್ ಆಗುವಷ್ಟು ಕರಿಬೇವಿನ ಎಲೆಯನ್ನು ಇದಕ್ಕೆ ಹಾಕ್ತೇನೆ. ಇದು ಇದರೊಟ್ಟಿಗೆ ಫ್ರೈ, ಸ್ವಲ್ಪ ಇದು ಫ್ರೈ ಆಗ್ತಾ ಬರಲಿ, ಬಿಸಿ ಮುಟ್ಟಲಿ, ಆನಂತರ ನಾನು ಕರಿಬೇವಿನ ಎಲೆ ಹಾಕ್ತೇನೆ. ಈಗ ನಾವು ಎಲ್ಲ ಬಿಸಿ ಆಗ್ತಾ ಬಂತು. ಈಗ ನಾನು 4 ಸ್ಟ್ರಿಂಗ್ನಷ್ಟು ಕರಿಬೇವಿನ ಎಲೆಯನ್ನು ಇದಕ್ಕೆ ಹಾಕ್ತೇನೆ. ಇದು ಫ್ರೈ ಆಗಬೇಕು. ಇದು ತೊಳೆದು ಒಣಗಿಸಿದ ಕರಿಬೇವು ಎಲೆ, ಬೇವಿನ ಎಲೆ, ಕರಿಬೇವಿನ ಎಲೆ, ಕಡಿಪತ್ತ ಅಂತ ಹೇಳ್ತಾರಲ್ಲ ಅದು. ಚೆನ್ನ ಮಾಡಿ ಫ್ರೈ ಮಾಡಿ ತೆಗೆದಿಟ್ಕೊಂಡು ಮಿಕ್ಸಿಯಲ್ಲಿ ಇದನ್ನು ಪೌಡ್ರ್ ಮಾಡಲಿಕ್ಕುಂಟು. ಅದೆಲ್ಲ ಮೆಜರ್ಮೆಂಟ್ ನೀವು 1 ಕಪ್ಪ ಸ್ಪೂನ ಯಾವುದು ಬೇಕಾದರೂ ನೀವು ಇದು ಮಾಡ್ಬೋದು. ಅದು ನಾನೀಗ ಒಂದು ಮೆಜರ್ಮೆಂಟ್ ಇಟ್ಕೊಂಡಿದ್ದೆ. ಕೊತ್ತಂಬರಿ ಮತ್ತು ಜೀರಿಗೆ ಸೇಮು,
ಸಾರಿ ಕೊತ್ತಂಬರಿ ಮತ್ತು ತೊಗರಿ ಬೇಳೆ ಸೇಮು, ಜೀರಿಗೆ ಮತ್ತು ಕಾಳುಮೆಣಸು ಹಾಫ್ ಹಾಫ್, ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದು ಮೆಂತ್ಯ ಕಾಳು, 12 ಬ್ಯಾಡಿಗೆ ಚಿಲ್ಲಿ ಹಾಕಿದ್ದೇನೆ, ಸ್ವಲ್ಪ ಸ್ವಲ್ಪ ಖಾರ ಹದಾ ಖಾರ ಉಂಟಿದ್ದು, ನಿಮಗೆ ಖಾರ ಬೇಕಿ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ನೀವು ಸ್ವಲ್ಪ ಬೇರೆ ಚಿಲ್ಲಿ ಖಾರ ಇರೋ ಚಿಲ್ಲಿ ಒಂದು 4 ಹಾಕ್ಬೋದು. ಇದನ್ನು ಸ್ವಲ್ಪ ಬ್ಯಾಡಿಗೆ ಚಿಲ್ಲಿಯನ್ನು ಸ್ವಲ್ಪ ಕಡಿಮೆ ಮಾಡಿ 8 ಹಾಕಿ 4 ಖಾರದ ಚಿಲ್ಲಿ ಹಾಕಿದರೆ ಅದು ಬ್ಯಾಲೆನ್ಸ್ ಆಗ್ತದೆ. ನಾನು ಇದನ್ನು ಹೇಗೆ ಮಾಡೋದಂತೂ ನಿಮಗೆ ತೋರಿಸಿಕೊಡ್ತೇನೆ. ಇದನ್ನು ನಾನು ಆ್ಯಕ್ಚುಲಿ ಗೀ ರೋಸ್ಟ್ ಅನ್ನೋದು ಇದೇ ಥರ ಪ್ಯಾಕೆಟಲ್ಲಿ ಮಾಡಿ ಇಡ್ತೇನೆ, ಇದು ಪೇಸ್ಟ್ ಕೂಡ, ಅದು ಏನು ಆಗೋದಿಲ್ಲ. 6 ಮಂತ್ಸು ನಾನು ಫ್ರೀಸರ್ಗೆಲ್ಲ ಹಾಕಿ 1 ಇಯರ್ ಇಟ್ಟು ನೋಡಿದ್ದೀನಿ, ಏನು ಹಾಳಾಗೋದಿಲ್ಲ. ಮತ್ತು ಫ್ರೈ ಮಾಡಿ ಹುರಿಯುವುದೆಲ್ಲ ಅದು ಮಾತ್ರ ಗೀಯಲ್ಲಿ ಮಾತ್ರ ಫ್ರೈ ಮಾಡೋದು, ಅದಕ್ಕೆ ತುಂಬ ಟೈಮ್ ಬರ್ತದೆ. ಇದೀಗ ನಾನು ಎಣ್ಣೆಯಲ್ಲಿ ಮಾಡಿದ್ದು ನೋಡಿ, ಎಲ್ಲ ಮಸಾಲೆಗಳು ಕಲರ್ ಚೇಂಜ್ ಆಗ್ತಾ ಬಂತು, ತೊಗರಿಬೇಳೆ ಎಲ್ಲ ಚೇಂಜ್ ಆಗ್ತಾ ಬಂತು ಕಲರ್. ಒಂದು 5 ನಿಮಿಷ ಸಿಮ್ಮಲ್ಲಿ ಮಾತ್ರ ನೀವು ಇದನ್ನು ಫ್ರೈ ಮಾಡಬೇಕು, ನಿಮಗೆ ಗೊತ್ತಾಗ್ತದೆ ಮಸಾಲೆ ಫ್ರೈ ಆಗ್ತಾ ಬಂದದ್ದು ಗೊತ್ತಾಗ್ತದೆ. ನೋಡಿ ಬೇವಿನ ಎಲೆ ಎಲ್ಲ ನೋಡಿ ಪುಡಿ ಪುಡಿ ಆಗೋಕ್ಕೆ ಸ್ಟಾರ್ಟ್ ಆಯಿತು, ನಾನು ಲಾಸ್ಟ್ ಹಾಕಿದ ಬೇವಿನ ಎಲೆ ಎಲ್ಲ. ಸೊ ಇಷ್ಟ ಆಗುವಾಗ ನಾವು ಇದನ್ನು ಗ್ಯಾಸನ್ನು ಬಂದ್ ಮಾಡಿ ಶಿಫ್ಟ್ ಮಾಡುವ ಪ್ಲೇಟಿಗೆ. ಇದನ್ನು ಇದರ ಬಿಸಿಯಲ್ಲೇ ಉಂಟಲ್ಲ ಅದು ಫ್ರೈ ಆಗ್ತಾ ಇರ್ತದೆ, ಎಲ್ಲ ಮಸಾಲೆಗಳೆಲ್ಲ ಬಿಸಿಯಾಗಿದೆ ಅಲ್ಲ. ಸೊ ಈ ಗ್ಯಾಸ್ ಆಫ್ ಮಾಡಿದೆ ನೋಡಿ, ಗ್ಯಾಸ್ ಆಫ್ ಮಾಡಿದೆ. ಈಗ ನಾನು ಒಂದು ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡ್ತೇನೆ. ಈಗ ಇದನ್ನು ಇಡುವ, ಈಗ ನಾವು ಇದೇ ಇದಕ್ಕೆ ಗ್ಯಾಸ್ ಪುನಃ ಆನ್ ಮಾಡುವ. ನಾನೊಂದು 12 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ತಂದಿದ್ದೇನೆ, ಅದನ್ನು ಇದಕ್ಕೆ ಹಾಕುವ. ಅದು ಡ್ರೈ ಆಗಿ ನಾನು ಫ್ರೈ ಮಾಡ್ತೇನೆ. ಇದನ್ನು ಏನು ಎಣ್ಣೆ ಹಾಕಲಿಕ್ಕೆ ಇಲ್ಲ, ಎಣ್ಣೆ ಹಾಕಿದ ಕೂಡ ಸ್ಮೆಲ್ ಬರ್ತದೆ, ಬೆಳ್ಳುಳ್ಳಿ ನ್ಯಾಚುರಲ್ ಸ್ಮೆಲ್ ಇರಲಿ ಅಂತ. ಇದು ಫ್ರೈ ಹಾಕಿ ಮಾಡೋದಂತ, ಹಸಿ ವಾಸನೆ ಸ್ವಲ್ಪ ಹೋಗ್ತದಲ್ಲ, ಏನಾದರೂ ನೀರಿನದ್ದು ಏನಾದರೂ ಪಸೆ ಇದ್ದರೆ ಅಂತ ಇಡ್ಲಿಕ್ಕೆ ಹೋಗ್ಲಿಕ್ಕೆ ನಾವು ಸ್ವಲ್ಪ ಇದನ್ನು ಡ್ರೈ ರೋಸ್ಟ್ ಮಾಡೋದು. ನಾವು ಮತ್ತೆ ಒಗ್ಗರಣೆಗೂ ಬೆಳ್ಳುಳ್ಳಿಯದ್ದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟದ್ದು, ಯಾಕೆ ಎಣ್ಣೆಯಲ್ಲಿ ಫ್ರೈ ಆದ ಬೆಳ್ಳುಳ್ಳಿ ಸಿಗ್ತದಲ್ಲ, ಇದನ್ನು ನಾವು ಡ್ರೈ ರೋಸ್ಟ್ ಮಾಡಿದ್ರೆ ಸ್ಮೆಲ್ ಟೇಸ್ಟ್ ಬೇರೆ ಬರ್ತದೆ. ನೋಡಿ ಬೆಳ್ಳುಳ್ಳಿದು ಕಲರ್ ಚೇಂಜ್ ಆಗ್ತಾ ಬಂತು, ನಾನು ಇದನ್ನೀಗ ಶಿಫ್ಟ್ ಮಾಡ್ತೇನೆ. ಈಗ ಇದಕ್ಕೆ ಇದೇ ಪ್ಯಾನಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ತೇನೆ. ಈಗ ಇದು ನಮ್ಮದು ಮನೆಯಲ್ಲಿ ಮಾಡಿದ ಲಾಸ್ಟ್ ಇಯರ್ ಇದ್ದು ನಂದು ಹುಣಸೆ ಹುಳಿ ಮನೆಯಲ್ಲಿ ನನಗೆ ಮಾಡಿ ಉಪ್ಪು ಹಾಕಿ ಇದಾಗಿ ಅದನ್ನ ಕಪ್ಪಿರ್ತದೆ. ಈ ಹುಣಸೆ ಹಣ್ಣನ್ನು ಸ್ವಲ್ಪ ಫ್ರೈ ಮಾಡುವ. ನೀವು ಮಾರ್ಕೆಟಿಂದ ತರುವುದಂತ ಅದರಲ್ಲಿ ನಾರಿದ್ದೆಲ್ಲ ಇದನ್ನು ತೆಗೀರಿ, ಜಸ್ಟ್ ಇದನ್ನು ಚೂರ್ ಫ್ರೈ ಮಾಡ್ತೇನೆ. ಇದು ಲಾಸ್ಟ್ ಇಯರ್ದು ಬೇರೆ ಅಲ್ಲ, ಸ್ವಲ್ಪ ಫ್ರೆಶ್ನೆಸ್ ಕೊಡುವ, ಅದಕ್ಕೆ ಹೆಚ್ಚು ಹೊತ್ತು ಬೇಡ, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ. ನಿಮ್ದು ಈಗ ಮಾರ್ಕೆಟಲ್ಲಿ ತರೋದಾದರೆ ಅದೆಲ್ಲ ನಾರ ಅದನ್ನೆಲ್ಲ ತೆಗೆದು ಬಿಟ್ಟು ಒಂಚೂರು ಜಾಸ್ತಿ ಹೊತ್ತು ಫ್ರೈ ಮಾಡಿ. ಇದು ಮನೆಯಲ್ಲೇ ಮಾಡಿದ ಹುಣಸೆ ಹಣ್ಣು, ನನ್ನ ತಾಯಿ ನನಗೆ ಮಾಡಿ ಕೊಡ್ತಾರೆ. ಬಟ್ ಲಾಸ್ಟ್ ಇಯರ್ದು ಆಗ್ಲಿಕ್ಕೆ ಹೋಗಿ ಅದು ಉಪ್ಪು ಹಾಕಿ ಬಿಸಿಲಿಗೆ ಹಾಕಿ ಎಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿ ಕೊಡ್ಲಿಕ್ಕೆ ಹೋಗಿಲ್ಲ, ಅದು ವರ್ಷ ಹೋದಾಗ ಅದು ಕಪ್ಪಾಗ್ತಾ ಹೋಗ್ತದೆ. ಬಟ್ ಟೇಸ್ಟಲ್ಲಿ ಒಳ್ಳೇದಿರ್ತದೆ, ಇದು ಕಲರ್ ಮಾತ್ರ ಕಪ್ಪಿರ್ತದೆ ಅಷ್ಟೇ. ಈ ಹುಣಸೆ ಹಣ್ಣನ್ನು ಕೂಡ ಹಾಗೆ 1 ನಿಮಿಷ ನಾವು ಫ್ರೈ ಮಾಡಬೇಕು. ಈಗ ನೋಡಿ ಹುಣಸೆ ಹಣ್ಣಿದ್ದು ಕಲರೆಲ್ಲ ಸ್ವಲ್ಪ ಸಾಫ್ಟ್ ಆಯ್ತಿದ್ದು ಬಿಸಿ ಮಾಡ್ಲಿಕ್ಕೆ ಹೋಗಿ. ಇದನ್ನು ನಾನೀಗ ತೆಗೀತೇನೆ ಗ್ಯಾಸಿನಿಂದ. ನಾನು ಮತ್ತೆ ಎಂಥ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಷ್ಟು ಅಂತ ಕ್ವಾಂಟಿಟಿ ಬರೀತೇನೆ. ಈಗ ಗ್ಯಾಸ್ ಆನಲ್ಲೇ ಉಂಟು. ಈಗ ನಾನು 4 ಟೊಮೆಟೊವನ್ನು ಉದ್ದಕ್ಕೆ ಹೆಚ್ಚಿ ತಂದಿದ್ದೇನೆ ರಫ್ಲಿ. ಇದನ್ನು ನಾವೀಗ ಫ್ರೈ ಮಾಡುವ, ಸ್ವಲ್ಪ ಎಣ್ಣೆ ಹಾಕುವ. ಇದನ್ನೊಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಇದು ಸಾಫ್ಟ್ ಆಗಬೇಕು ನಮಗೆ ಟೊಮೆಟೊ. ಇದನ್ನೀಗ ಫ್ರೈ ಮಾಡುವ, ಚೆಂದ ಮಾಡಿ ಬೇಯಿಸಿ. ನಾನು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ತೇನೆ ಇಷ್ಟೊತ್ತಿಗೆ, ಯಾಕಂದ್ರೆ ಆಗ ನಮಗೆ ಟೊಮೆಟೊ ಬೇಗ ಬೇಯ್ತದೆ. ಸ್ವಲ್ಪ ಹಾಕ್ತೇನೆ ಯಾಕಂದರೆ ನಮಗೆ ಪುನಃ ಮಸಾಲೆಗೆ ಉಪ್ಪು ಹಾಕಲಿಕ್ಕೆ ಉಂಟು, ಅದಕ್ಕೆ ನಾನೀಗ ಹಾಕುವಾಗ ಹೇಳಿದ್ದು ಸ್ವಲ್ಪ ಹಾಕಿದ್ದು. ಇದು ಆಪ್ಷನಲ್, ಹಾಕ್ಬೋದು ಹಾಕಿದ್ರೆ. ಮತ್ತು ನಾನೀಗ ಬೆಳ್ಳುಳ್ಳಿ ಫ್ರೈ ಮಾಡಿದ್ದೇನಲ್ಲ, ಒಬ್ಬರು ನನಗೆ ಕೇಳಿದ್ರು
ನೀವು ಬೆಳ್ಳುಳ್ಳಿ ತಿನ್ನದಿದ್ದಾಗ ಎಂತ ಮಾಡೋದಂತ. ಸೊ ಅದು ಆಪ್ಷನಲ್, ನೀವು ಬೇಡದಾದ್ರೆ ಬೆಳ್ಳುಳ್ಳಿಯನ್ನು ಬಿಡ್ಬೋದು, ಬಟ್ ರಸಮಿಗೆ ಬೆಳ್ಳುಳ್ಳಿ ಟೇಸ್ಟೇ ಒಳ್ಳೇದು ಕೊಡೋದು. ನಮಗೆ ಬೆಳ್ಳುಳ್ಳಿ ಸ್ವಲ್ಪ, ಈರುಳ್ಳಿ ಬೆಳ್ಳಿ ನಾವು ಜಾಸ್ತಿ ತಿಂತೇವೆ. ಸೊ ನಾನು ರಸಮನ್ನು ಪೇಸ್ಟ್ ಮಾಡುವಾಗ ಬೆಳ್ಳುಳ್ಳಿ ಹಾಕ್ತೇನೆ. ನೀವು ಅವಾಯ್ಡ್ ಮಾಡುವವ್ರು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಅವಾಯ್ಡ್ ಮಾಡಿ, ಬಟ್ ಅಷ್ಟು ಟೇಸ್ಟ್ ಬರುವುದಿಲ್ಲ. ನೀವು ಮಾರ್ಕೆಟಿಂದ ತಂದು, ಈಗ ಎಲ್ಲ ಕಡೆ ಸಿಗ್ತದೆ ರಸಮ್ ಪೇಸ್ಟ್, ಒಂದು ನಿಮಿಷದಲ್ಲಿ ರಸಮ್ ಹಾಕ್ತು ಅಂತೇಳಿ ಅದರಲ್ಲಿ ಹಾಕಿರ್ತಾರೆ, ಅದಕ್ಕೆ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ. ಇದಕ್ಕೆ ಎಂಥ ಆರ್ಟಿಫಿಷಿಯಲ್ ಫ್ಲೇವರ್ ಪ್ರಿಸರ್ವೇಟಿವ್ ಏನು ಹಾಕದೆ ಈ ಥರ ನೀವು ಮಾಡಿ ಇಟ್ಟರೆ ಫ್ರಿಜ್ಜಲ್ಲಿ 6 ಮಂತ್ಸ್ವರೆಗೂ ನೀವು ಇಡ್ಬೋದು, ಹೊರಗಡೆ ಇಡ್ಬೋದು ಕೂತು. ಯಾಕಂದ್ರೆ ಚೆಂದ ಮಾಡಿ ಫ್ರೈ ಎಲ್ಲ ಮಾಡಲಿಕ್ಕೆ ಉಂಟು, ನಾನು ನಿಮಗೆ ತೋರಿಸ್ತೇನೆ. ನೋಡಿ ಟೊಮೆಟೊ ಈಗ ನಾನು ಲಿಡ್ ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯಿಸ್ತೇನೆ ಟೊಮೆಟೊವನ್ನು. ನಾವೀಗ ನೋಡಿ ಲಿಡ್ ತೆಗೆಯುವ, ಟೊಮೆಟೊ ನೋಡಿ ಎಲ್ಲ ಸಾಫ್ಟ್ ಆಯಿತು, ಗ್ಯಾಸ್ ಆಫ್ ಮಾಡುವ. ಇದನ್ನು ಈಗ ನಾವು ಶಿಫ್ಟ್ ಮಾಡುವ ಪ್ಲೇಟಿಗೆ. ಟೊಮೆಟೊ ಎಲ್ಲ ಸಾಫ್ಟ್ ಆಯಿತು. ಈಗೆಲ್ಲ ಇದನ್ನು ತಣಿದ ನಂತರ ಎಲ್ಲ ಪೇಸ್ಟ್ ಮಾಡಲಿಕ್ಕುಂಟು. ನಾನೀಗ ಮೊದಲಿಗೆ ನಾವೊಂದು ಪೇಸ್ಟ್ ಹುರಿದಿಟ್ಟಿದ್ದೆವಲ್ಲ ಸಾಮಾನು, ಅದು ಹೇಗಾಯ್ತು ಅಂತ ನೋಡುವ. ನೋಡಿ ಇದು ಫುಲ್ ಈಗ ತಣಿದಿದೆ. ನಾನು ಮಿಕ್ಸಿಯಲ್ಲಿದೆ ನೋಡಿ, ಕಟ್ ಕಟ್ಟಾಗ್ತದೆ ನೋಡಿ, ಎಲ್ಲ ಬೇವಿನೆಲೆಲ್ಲ ಕಟ್ಟಾಗ್ತದೆ. ಈ ಥರ ಫ್ರೈ ಆಗಬೇಕು, ಡ್ರೈ ಆಗಿ ಮಾತ್ರ ಫ್ರೈ ಮಾಡಿ. ಈಗ ನಾನು ಇದನ್ನು ಪೌಡ್ರ್ ಮಾಡಿ ಮಿಕ್ಸಿಯಲ್ಲಿ ತರ್ತೇನೆ. ನೋಡಿ ಮಿಕ್ಸಿಯಲ್ಲಿ ನಾನು ಇದನ್ನು ಪೌಡ್ರ್ ಮಾಡಿ ತಂದೆ. ಈಗ ನಾನು ಇದು ಹುಣಸೆ ಹುಳಿ, ಬೆಳ್ಳುಳ್ಳಿ, ಇದು ಟೊಮೆಟೊ ಕೂಡ ತಣ್ಣಾಯಿತು, ಇದನ್ನು ಪೇಸ್ಟ್ ಮಾಡಿ ತರ್ತೇನೆ. ಈಗ ನಾನು ಮಿಕ್ಸಿಯಲ್ಲಿ ನೋಡಿ ಪೇಸ್ಟ್ ಮಾಡಿ ತಂದೆ. ಇದು ಸ್ವಲ್ಪ ಕಲರ್ ನಿಮಗೆ ಸ್ವಲ್ಪ ಬ್ಲ್ಯಾಕಿಶ್ ಬರ್ಬೋದು, ಯಾಕೆಂದರೆ ನನ್ನ ಹುಳಿ ಹುಣಸೆ ಹುಳಿ ಬ್ಲ್ಯಾಕ್ ಬಂದೆ, ನಿಮ್ದು ಆ ಥರ ಬರಲಿಕ್ಕಿಲ್ಲ. ಸೊ ನೈಸಾಗಿ ನುಣ್ಣಗೆ ಏನು ನೀರು ಹಾಕಬೇಡಿ, ಮತ್ತು ಎಲ್ಲ ಪೇಸ್ಟು ಫ್ರೈ ಮಾಡುವಾಗ ಇದೆಲ್ಲ ತಣ್ದಿರಬೇಕು, ಅದು ನೆನಪಿಟ್ಕೊಳ್ಳಿ. ನಮ್ಮದು ಮಸಾಲೆ ಕೂಡ ತಣ್ದಿರಬೇಕು, ಟೊಮೆಟೊ ಎಲ್ಲ ತಣ್ದಿರ್ಬೇಕು, ಯಾಕಂದ್ರೆ ನಾವು ಇದು ಸ್ಟೋರ್ ಮಾಡಲಿಕ್ಕೆ ಹೋಗಿ ತಣ್ದಿರ್ಬೇಕು. ಈಗ ನಾನು ಪ್ಯಾನ್ ಅದೇ ಪ್ಯಾನ್ ಇಟ್ಟಿದ್ದೇನೆ, ಒಂದು 5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ ನಾನು. ಈಗ ನಾವೊಂದು ಒಗ್ಗರಣೆ ಕೊಡುವ, ಗ್ಯಾಸ್ ಆನ್ ಮಾಡಿದ್ದೇನೆ. ಈಗ ಒಂದೊಂದೇ ಹಾಕ್ತೇನೆ ನಾನು. ಇಲ್ಲಿ ಸಾಸಿವೆ ಹಾಕ್ತೇನೆ ನಾನು 1 ಟೇಬಲ್ಸ್ಪೂನಷ್ಟು, ನನ್ನ ಸಣ್ಣ ಸ್ಪೂನು, 1 ಟೇಬಲ್ಸ್ಪೂನಷ್ಟು ಸಾಸಿವೆ ಹಾಕಿದೆ. 1 ಟೇಬಲ್ಸ್ಪೂನಷ್ಟು ಜೀರ ಹಾಕ್ತೇನೆ. ಇಲ್ಲಿ ನಾನು ಒಂದು 6-7 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ತಂದಿದ್ದೇನೆ, ಅದನ್ನು ಹಾಕ್ತೇನೆ. ಅದು ಒಳ್ಳೆ ಫ್ಲೇವರ್ ಕೊಡ್ತದೆ, ಇದು ಆಪ್ಷನಲ್, ಬೆಳ್ಳುಳ್ಳಿ ತಿನ್ನೋದು ನೀವು ಬಿಡ್ಬೋದು. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಉಂಟು, ಇದೆಲ್ಲ ಫ್ರೈ ಆಗಲಿ. ಇಲ್ಲಿ ನಾನು ಒಂದು 5 ಒಣಮೆಣಸನ್ನು ತುಂಡು ಮಾಡಿ ಹಾಕ್ತೇನೆ ಇದಕ್ಕೆ, ಅದು ಫ್ರೈ ಆಗಬೇಕು. ಮತ್ತು ಬೇವಿನೆಲೆ ಹಾಕ್ತೇನೆ ಒಂದು 5-6 ಈಗ ಒಣಮೆಣಸು ಹಾಕ್ತೇನೆ ನಾನು ತುಂಡು ಮಾಡಿ. ಎಲ್ಲ ಹಸಿ ವಾಸನೆ ಹೋಗಿ ಸಾಸಿವೆ ಜೀರಿಗೆ ಸಡಿಲಿಕ್ಕೆ ಶುರು ಆಗಬೇಕು. ಆಗ ನಾವು ಪೇಸ್ಟ್ ಹಾಕು ನೋಡಿ, ನಾನು ಬೇವಿನೆಲೆ ಹಾಕ್ತಾ ಇದ್ದೇನೆ. ಇದು ನೀವು ಒಂದ್ಸಲ ಮಾಡಿ ಇಟ್ಟರೆ ಎಲ್ಲರಿಗೂ ಯೂಸ್ ಆಗ್ತದೆ, ವರ್ಕಿಂಗ್ ವುಮನ್ ಅವ್ರಿಗೆ ಯೂಸ್ ಆಗ್ತದೆ, ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು, ಪಿ ಜಿಯಲ್ಲಿದ್ದ ಮಕ್ಕಳಿಗೆಲ್ಲ. ಮತ್ತು ಮಳೆಗಾಲ ಜೋರು ಮಳೆ ಚಳಿ ಇರುವಾಗ ಉಂಟಲ್ಲ, ಸ್ವಲ್ಪ ಹೀಗೆ ಕುಡಿಲಿಕ್ಕೂ ಒಳ್ಳೇದಾಗ್ತದೆ, ನಮ್ಮಲ್ಲಿ ಹೀಗೆಯೂ ಕುಡಿತಾರೆ. ನೋಡಿ ಇದು ಗ್ಯಾಸನ್ನು ನಾನು ಸ್ವಲ್ಪ ಸಿಮ್ ಮಾಡ್ತೇನೆ, ಎಲ್ಲ ಸಾಸಿವೆ ಎಲ್ಲ ಸಿಡಿಲಿಕ್ಕೆ ಶುರು ಆಯಿತು. ನಾನಿಲ್ಲಿ 1 ಟೇಬಲ್ಸ್ಪೂನ್ ಅಂತ ಹಿಂಗೆ ಹಾಕ್ತೇನೆ, ಹಿಂಗೆ ಒಳ್ಳೆ ರಸಮಿಗೆ ಟೇಸ್ಟ್ ಕೊಡ್ತದೆ. ಈಗೆಲ್ಲ ಇದು ಫ್ರೈ ಆಯಿತು. ಈಗ ನಾನಿಲ್ಲಿ ಮಾಡಿದ ಪೇಸ್ಟ್ ಉಂಟಲ್ಲ, ಗ್ಯಾಸ್ ಸಿಮ್ಮಲ್ಲಿ ಇಟ್ಟಿದ್ದೇನೆ, ಪೇಸ್ಟನ್ನು ಹಾಕ್ತೇನೆ. ಅದನ್ನು ಚೆನ್ನ ಮಾಡಿ ಈಗ ಫ್ರೈ ಮಾಡುವ. ಮಿಕ್ಸಲ್ಲಿ ಪೇಸ್ಟ್ ಉಂಟು, ಒಂದ್ಸಲ ನಾನು ಮಿಕ್ಸ್ ಮಾಡ್ಕೊಂಡದ್ದು. ನಾನು ಇದನ್ನು ನೋಡಿ ಸಿಮ್ಮಲ್ಲೇ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ನೋಡಿ, ನಾನು ಯಾವ ಕಪ್ಪಲ್ಲಿ ಯಾವ ಇದನ್ನು ನೀವು ತೊಗರಿಬೇಳೆ ಮತ್ತು ಕೊತ್ತಂಬರಿ ತಗೊಳ್ತೀರ ಅದೇ ಇದರಲ್ಲಿ ಮೆಜರ್ಮೆಂಟ್ ಉಪ್ಪು ಹಾಕಿ, ಇದು ಕಲ್ಲುಪ್ಪು, ಇಷ್ಟು ಉಪ್ಪು ಬೇಕಂತ ಹೇಳಿಸ್ಬೋದು. ಇದಕ್ಕೆ ಪೇಸ್ಟ್ ನಾವು 1 ಟೇಬಲ್ಸ್ಪೂನ್ ಪೇಸ್ಟಲ್ಲಿ ನಾವು ಒಂದು 3 ಎಂ ಎಲ್ ನಷ್ಟು ಬಿಸಿನೀರು ಹಾಕಿ ನಾವು ರಸಮ್ ಮಾಡೋದಲ್ಲ,
ಸೊ ಇದು ಕಲ್ಲುಪ್ಪು ಹಾಕಿದೆ ನಾನು ಇದಕ್ಕೆ. ಈಗ ನಾನು ಹಳದಿ ಹಾಕ್ತೇನೆ, ಒಂದು ಟೇಬಲ್ ಸ್ಪೂನ್ ಅಷ್ಟು ಹಳದಿ ಹಾಕ್ತೇನೆ. ಇದೆಲ್ಲ ಫ್ರೈ ಆಗಲಿ ಒಂದ್ಸಲ. ಅದು ಸ್ಟೋರ್ ಮಾಡಿ ಇಡುವುದನ್ನು ನೀವು ಕಲ್ಲುಪ್ಪು ಹಾಕಿದ್ರೆ ಉಂಟಲ್ರ ಒಳ್ಳೇದಾಗ್ತದೆ. ಇದೆಲ್ಲ ನಾನು ಹೆಚ್ಚು ಕಲ್ಲುಪ್ಪು ಯೂಸ್ ಮಾಡ್ತೇನೆ, ಕೆಲವುದಕ್ಕೆ ಮಾತ್ರ ಪುಡಿ ಉಪ್ಪು ಯೂಸ್ ಮಾಡೋದು, ಅದು ಕೂಡ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು ಹಿಮಾಲಯದವರದ್ದು, ಅದು ಒಳ್ಳೇದು ಹೆಲ್ತಿಗೆ. ನೋಡಿ ಇದೆಲ್ಲ ಈಗ ಚೆಂದ ಮಾಡಿ ಈಗ ಫ್ರೈ ಆಗಬೇಕು. ಎಲ್ಲ ಒಂದಕ್ಕೊಂದು ಒಗ್ಗರಣೆಯಲ್ಲಿ ಈ ಪೇಸ್ಟ್ ಒಳ್ಳೆ ಹೊಂದ್ಕೊಳ್ತು. ನೋಡಿ ಆಯಿಲ್ ಎಲ್ಲ ಸಪರೇಟ್ ಆಗಲಿ ಸ್ಟಾರ್ಟ್ ಆಯ್ತು ನೋಡಿ. ಈಗ ನಾನು ಈ ಪೌಡ್ರ್ ಮಾಡಿದ್ದುಂಟಲ್ಲ ಅದನ್ನು ಇದಕ್ಕೆ ಹಾಕ್ತೇನೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ಕಡಲೆಬೇಳೆ ಹಾಕ್ಲಿಕ್ಕೆ ಹೋಗಬೇಡಿ, ಒಬ್ರು ನನಗೆ ಕೇಳಿದ್ರು ಕಡಲೆಬೇಳೆ ಹಾಕಿದ್ರೆ ಏನಾಗ್ತದೆ ಅಂತ. ಅದು ಸಾಂಬಾರ್ ಥರ ಸ್ಮೆಲ್ ಬರ್ತದೆ ನಿಮಗೆ, ರಸಂ ಥರ ಸ್ಮೆಲ್ ಬರೋದಿಲ್ಲ. ಅದನ್ನು ಚೆಂದ ಮಾಡಿ ಗ್ಯಾಸ್ ಸಿಮ್ಮಲ್ಲಿ ಇಡಿ, ನಿಮ್ಮ ಮಸಾಲ ಪೌಡರ್ ಹಾಕಿ ಸೀದೋಗ್ತದೆ, ಚೆಂದ ಮಾಡಿದ್ರೊಳಗೆ ಮಿಕ್ಸ್ ಆಗುವ. ಒಳ್ಳೆ ಹೊಂದ್ಕೊಳ್ಳಿ. ಈಗ ನಾನು ಸ್ವಲ್ಪ ಟೇಸ್ಟ್ಗೆ ತಕ್ಕ ಒಂದು ತುಂಡು ಸಣ್ಣ ತುಂಡು ನೋಡಿ ಇಷ್ಟೇ ತುಂಡು ಬೆಲ್ಲ ಹಾಕ್ತೇನೆ. ಅದು ಹುಳಿಯನ್ನು ಸ್ವಲ್ಪ ಬ್ಯಾಲೆನ್ಸು ಮಾಡ್ತದೆ. ನೀವು ಹೇಳಿ ಸಿಹಿ ಬರ್ತದೆ, ಸಿಹಿ ಬರೋದಿಲ್ಲ. ನಾವು ಹುಳಿ ಹುಣಸೆ ಹುಳಿ ಹಾಕಿದ್ದೇನೆ, ಟೊಮೆಟೊ ಎಲ್ಲ ಹಾಕುವಾಗ ಆ ಒಂಥರ ಅದರದೊಂದು ಬೆಲ್ಲದ ಸಣ್ಣ ತುಂಡು ಹಾಕಿ, ನಂದು ಕ್ಯೂಬ್ ಬೆಲ್ಲ ಉಂಟು, ಒಂದು ಕ್ಯೂಬ್ ಹಾಕಿದ್ದು ನಾನು. ಇದೆಲ್ಲ ಮಿಕ್ಸ್ ಮಾಡಿ ಚೆಂದ ಮಾಡಿ ಒಂದು 2 ನಿಮಿಷ ಹುರಿಯುವ. ನೋಡಿ ನಾನೊಂದು 2 ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಸಿಮ್ಮಲ್ಲಿ ಉಂಟು ಫ್ರೈ ಮಾಡ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಆಗಿ ಅದು ಮುದ್ದೆ ಫಾರ್ಮಿಗೆ ಬಂತು. ಯಾಕೆಂದರೆ ಅದು ತೊಗರಿಬೇಳೆಯಲ್ಲಿ ಇರ್ಲಿಕ್ಕೆ ಹೋಗಿ ಸ್ವಲ್ಪ ನಾವು ಫ್ರೈ ಮಾಡಬೇಕು. ಎಷ್ಟು ನಾವು ಹುರಿದ್ರು ಸಾಮಾನೆಲ್ಲ ಕರೆಕ್ಟ್ ಹುರಿದಾಗ್ತದೆ, ಬಟ್ ತೊಗರಿಬೇಳೆ ಉಂಟಲ್ಲ ಅದು ಹಸಿ ವಾಸನೆ ಇದ್ದೇ ಇರ್ತದೆ. ಅದನ್ನು ಸಹ ಈಗ ನಾವು ಇದು ಮಾಡಬೇಕು, ಬೇಯಿಸಬೇಕಲ್ಲ. ಈಗ ನಾನು ಇದಕ್ಕೊಂದು ನೀರು ಹಾಕಿ ಪುನಃ ಇದನ್ನು ಫ್ರೈ ಮಾಡ್ತೇನೆ. ನೋಡಿ ಇದೆಲ್ಲ ಮುದ್ದೆ ಆಗ್ತಾ ಬಂತು, ಪೇಸ್ಟ್ ಒಂದಕ್ಕೊಂದು ಹೊಂದ್ಕೊಳ್ತು. ಸ್ವಲ್ಪ ಸ್ವಲ್ಪವೇ ಎಣ್ಣೆ ಬಿಡಲಿಕ್ಕೂ ಸ್ಟಾರ್ಟ್ ಆಯಿತು. ಯಾಕಂದರೆ ನೀವು ಸ್ಟೋರ್ ಮಾಡುವವರು ಆದಷ್ಟು ಇದನ್ನು ಮಾತ್ರ ಫ್ರೈ ಮಾಡುವಾಗ ಇದೆಲ್ಲ ಪೇಷನ್ಸನ್ನು ಯೂಸ್ ಮಾಡಿ. ಒಂದು ಸ್ವಲ್ಪ ನಿಮಗೆ ಕೆಲಸ ಆಗ್ತದೆ ನನಗೆ, ಮತ್ತು ಇದನ್ನು ಹಾಗೆ ಇಟ್ಟುಬಿಟ್ರೆ ನನಗೂ ನಾನು ಇದೇ ಥರ ಎಲ್ಲ ಮಾಡಿ ಪೇಸ್ಟ್ ಮಾಡಿ ಗೀ ರೋಸ್ಟ್ ಇದ್ದು ಎಲ್ಲ ಪೇಸ್ಟನ್ನು ಮಾಡಿ ಇನ್ನೊಂದು ದಿವಸ ನಾನು ನಿಮಗೊಂದು ಇದು ಪೇಸ್ಟ್ ಮಾಡಿ ವೆಜಿಟೇಬಲ್ ಯಾವ ವೆಜಿಟೇಬಲ್ಗೂ ಆಗ್ತದೆ. ಈಗ ಹೋಟ್ಲಲ್ಲೆಲ್ಲ ಸಿಗ್ತದಲ್ಲ ಪನ್ನೀರ್ ಬಟರ್ ಮಸಾಲ ಆ ಥರದ್ದೊಂದು ಪೇಸ್ಟ್ ಮಾಡಿ ನೀವು ಇಟ್ಟು 1 ಮಂತ್ 2 ಮಂತ್ 2 ಮಂತ್ಸಲ್ಲಿ ಇಟ್ಟು ಅದನ್ನು ನೀವೊಂದು ಮಾಡುವಂಥ ಪೇಸ್ಟನ್ನು ನಾನು ಆದಷ್ಟು ಬೇಗ ನಿಮಗೀಗ ಶೇರ್ ಮಾಡ್ತೇನೆ. ನವರಾತ್ರಿ ಬರುವಾಗೆಲ್ಲ ಬೇಕಾಗ್ತದೆ, ಎಲ್ಲ ವೆಜಿಟೇರಿಯನ್ಸ್ ಇರ್ತಾರೆ. ಆನಿಯನ್ ಹಾಕಿಯೂ ಮಾಡ್ಬೋದು, ಅದು ಕೂಡ ಆನಿಯನ್ ಹಾಕದೇ ಮಾಡ್ಬೋದು. ಇದೀಗ ಬೆಳ್ಳುಳ್ಳಿ ಹೇಗೆ ನಾನು ಆಪ್ಷನ್ ಕೊಟ್ಟೆ ಅದನ್ನು ಮಾಡ್ಬೋದು. ಆ ಥರ ಪೇಸ್ಟೆಲ್ಲ ನೀವು ನಮ್ಮ ಫ್ರಿಜ್ಜಲ್ಲಿ ಮಾಡಿಟ್ಟರೆ ನಮ್ಮ ಕೆಲಸ ಎಲ್ಲ ಸ್ವಲ್ಪ ಕೆಲಸ ಇರುವವರು ಕೆಲಸ ಮಾಡುವವರು ಮನೇಲಿ ಕೆಲಸ ಮಾಡುವವರು ಇದ್ದಾರೆ, ಈಗ ಟೈಲರಿಂಗ್ ಕೆಲಸ ಮಾಡುವವರು ಜಾಬಿಗೆ ಹೊರಗೆ ಹೋಗುವವರಿಗೆಲ್ಲ ಒಳ್ಳೆ ಯೂಸ್ ಆಗ್ತದೆ. ಈಗ ನಾನು ಇದಕ್ಕೆ ನಾವು ಯಾವ ಇದರಲ್ಲಿ ಇದು ತಗೊಂಡಿದ್ದೆ ತೊಗರಿ ಬೇಳೆ ಕೊತ್ತಂಬರಿ ತಗೊಂಡು ಅದರಲ್ಲಿ ನಾನೀಗ 1 2 3 3 ಲೋಟ ಎಷ್ಟು ನಾನು ನೀರು ಹಾಕ್ತೇನೆ. ಇದಕ್ಕೆ ಚೆನ್ನ ಮಾಡಿ 3.5 ರಿಂದ 4 ಲೋಟವೂ ಹಾಕ್ಬೋದು. ಇದನ್ನು ಈಗ ಚೆಂದ ಮಾಡಿ ಮಿಕ್ಸ್ ಮಾಡುವ. ಈಗ ನಾನು ಒಂದು ಕುದಿ ಬರಲವರೆ ಗ್ಯಾಸನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಟಿದ್ದೇನೆ. ನೋಡಿ ನಾನೀಗ ಇದು ಯಾಕೆ ನೀರು ಹಾಕೋದಂದ್ರೆ ತೊಗರಿಬೇಳೆ ಬೇಯಲಿಕ್ಕಾಗಿ ನಾನು ಮಸಾಲೆಲ್ಲ ತೊಗರಿಬೇಳೆ ಬೆಂದು ಮಸಾಲೆ ಹೊಂದಿದ್ದು ಪೇಸ್ಟ್ ಫಾರ್ಮ್ಗೆ ಬರಬೇಕು. ಈಗ ಲಿಡ್ ಮುಚ್ಚಿ ನಾನು 1 ನಿಮಿಷ ಸಿಮ್ಮಲ್ಲಿ ಇದನ್ನು ಬೇಯಿಸ್ತೇನೆ. ಹಾಗೆಲ್ಲ ಲಾಯ್ಕ್ ಮಾಡಿ ತೊಗರಿಬೇಳೆ ಬೇಯ್ತದೆ. ನಾವು ತೊಗರಿಬೇಳೆ ಹಾಕ್ಲಿಕ್ಕೆ ಹೋಗಿ ಈ ಥರ ನೀರು ಹಾಕಿ ಪುನಃ ಬೇಯಿಸಬೇಕಾಗ್ತದೆ. ಈಗ ನಾನು ಲಿಡ್ ಮುಚ್ಚಿ ಬೇಯಿಸ್ತೇನೆ. ಈಗ ನೋಡಿ ನಾವು ಲಿಡ್ ತೆಗೊಳ್ಳೋ 2 ರಿಂದ 3 ನಿಮಿಷ ಆಯ್ತಿದ್ದು ನಾನು ಬೇಯಿಸ್ತೀನಿ. ನೋಡಿ ಎಲ್ಲ ಗಟ್ಟಿ ಆಯಿತು, ಸೈಡಲ್ಲೆಲ್ಲ ನೋಡಿ ಆಯಿಲ್ ನಾವು ಹಾಕಿದ್ದು ಬಿಡ್ತಾ ಉಂಟು.
ಈ ತರ ಪೇಸ್ಟ್ ಗಟ್ಟಿಯಾಗಿ ಯಾಕೆ ಬೇಯಿಸೋದು ಅಂದ್ರೆ ತೊಗರಿಬೇಳೆ ಇರ್ಲಿಕ್ಕೆ ಹೋಗಿ ಬೇಯಿಸೋದು, ನೀವು ಸ್ಟೋರ್ ಮಾಡಿ ಇಡ್ತೀರಲ್ಲ, ನೀವು ಪೇಸ್ಟ್ ಎಷ್ಟು ಬೇಯಿಸಿದ್ರು ಒಳ್ಳೆಯದು. ಸಿಮ್ಮಲ್ಲಿ ಇಟ್ಟುಬಿಟ್ಟು ನೀವು ನಿಮ್ಮ ಕೆಲಸ ಮಾಡ್ತಾ ಇರುವಾಗ ನೋಡು ನೋಡು ಒಂದ್ಸಲ ಕೈ ಆಡಿಸ್ತಾ ಇದ್ರೆ ನಿಮ್ದು ಬೇರೆ ಕೆಲಸವೂ ಆಗ್ತದೆ, ಹತ್ರನೇ ಇರ್ಬೇಕಾದ್ರೆ ಏನಿಲ್ಲ. ಒಂದು 3 ನಿಮಿಷ ನೀವು ಮೂರು ಹೆಚ್ಚು ಬೇಯಿಸಬೇಕು, ಯಾಕಂದ್ರೆ ಈ ಪೇಸ್ಟ್ ಈ ತರ ಗಟ್ಟಿ ಫಾರ್ಮ್ಗೆ ಬರೋವರೆಗೆ ಮತ್ತೆ ಎಲ್ಲ ಆಯಿಲ್ ಸೈಡಲ್ಲೆಲ್ಲ ಬಿಡೋವರೆಗೆ ನೀವು ಇದನ್ನು ಬೇಯಿಸಬೇಕು. ಯಾವ ಪೇಸ್ಟ್ ಮಾಡುವಾಗಲೂ ಹಾಗೆ ನಾವು ಹಾಕಿದ ಆಯಿಲ್ ಉಂಟಲ್ಲ ಅದು ಪುನಃ ಹೊರಗೆ ಬರಬೇಕು, ಆಗ ಅದು ಪೇಸ್ಟ್ ಒಳ್ಳೆ ಬೆಂದು ಆಯಿಲನ್ನು ಹೊರಗೆ ಹಿಂದೆ ಬಿಡ್ತದೆ, ರಿಲೀಸ್ ಮಾಡ್ತದೆ, ಆಗ ಅದು ಕರೆಕ್ಟ್ ಬಂತಂತ. ಯಾವ ಪಾಕ ಮಾಡುವಾಗಲೂ ಎಲ್ಲವೂ ಹಾಗೆ ನೋಡಿ. ಈಗ ನೋಡಿ ಸ್ಪೂನಿಗೂ ಏನು ಹಿಡಿಯುವುದಿಲ್ಲ ನೋಡಿ. ಈಗ ನಾನು ಇದನ್ನು ಆಫ್ ಮಾಡ್ತೇನೆ. ಇದನ್ನು ತಣಿದ ನಂತರ ಒಂದು ಗ್ಲಾಸ್ ಜಾರಿಗಾಗಲಿ ಯಾವುದಕ್ಕಾಗಿ ಹಾಕಿ ತಣಿದ ನಂತರ ಹಾಕಿ ಇಟ್ಟು ಗ್ಲಾಸ್ ಜಾರಿಗೆ ಹಾಕಿ ಇಟ್ಟರೆ ಒಳ್ಳೆಯದು. ನಾವು ಪ್ರಿಸರ್ವ್ ಮಾಡುವ ಐಟಮನ್ನು ಪ್ಲಾಸ್ಟಿಕ್ಕಿಗಿಂತ ಗ್ಲಾಸಿಗೆ ಹಾಕಿದರೆ ನೀವು ಒಳ್ಳೆಯದು ಸ್ವಲ್ಪ. ಇದು ಯಾರಿಗೂ ನಿಮ್ಮ ಮಕ್ಕಳಿಗೂ ಈ ಥರ ಪೇಸ್ಟನ್ನು ಮಾಡಿ ಕೊಡ್ಬೋದು ನೋಡಿ, ಎಷ್ಟು ಲಾಯ್ಕ್ ಆಯ್ತು ನೋಡಿ. ಈಗ ನಾನು ನಿಮಗೆ ಸ್ವಲ್ಪ ತಣಿದ ನಂತರ ಬಾಟ್ಲಿಗೆ ಹಾಕಿ ತೋರಿಸ್ತೇನೆ. ಇದರಲ್ಲಿ ಒಂದು ರಸಮ್ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತೇನೆ. ವಿಡಿಯೋ ಲೆಂತ್ ಆಗ್ಬೋದು, ಅದು ಯಾವುದನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ನೀವು. ನಾನೀಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ತಣಿದ ನಂತರ ರಸಮ್ ಮಾಡಿ ನಿಮಗೆ ತೋರಿಸ್ತೇನೆ. ಇದು ನೋಡಿ ಕಂಪ್ಲೀಟ್ ಈಗ ತಣಿದಾಯಿತು. ನಾನೀಗ ಬಾಟ್ಲಿಗೆ ಇದನ್ನು ತುಂಬಿಸ್ತೇನೆ. ತುಂಬಿಸಿ ಇದರಲ್ಲಿ ನಾನೀಗ ನಿಮಗೊಂದು ರಸಮ್ ಮಾಡಿ ಇನ್ಸ್ಟೆಂಟ್ಗೆ ಹೇಗೆ ಇದು ಈ ಥರ ಪೇಸ್ಟ್ ನೀವು ಮಾಡಿಟ್ರೆ ಇನ್ಸ್ಟೆಂಟ್ ಹೇಗೆ ರಸಮ್ ಮಾಡ್ಬೋದು ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ. ಕಂಪ್ಲೀಟ್ ತಣಿದಿದೆ ಇದು. ಈಗ ನಾನು ರಸಮ್ ಮಾಡ್ತೇನೆ. ಒಂದು ಬೌಲ್ ತಗೊಳ್ತೇನೆ. ಇಲ್ಲಿ ನಾನು ಒಂದು ಲೋಟೆಯಷ್ಟು ನೀರನ್ನು, ಒಂದು ಲೋಟನ್ನು ನಾನು ತೋರಿಸ್ತೇನೆ ನಿಮಗೆ. ನನಗೆ ಕರೆಕ್ಟ್ ಮೆಜರ್ಮೆಂಟ್ ಗೊತ್ತು ನೋಡಿ. ಈ ಲೋಟೆ ತಗೊಂಡಿದ್ದೇನೆ 300 ml, ಒಂದು 250 ml ಹಿಡಿಬೋದು. ಆ ಇದನ್ನು ಒಂದು ಲೋಟೆ ನೋಡಿ ನೀರನ್ನು ಬಾಯ್ಲ್ ಮಾಡಿ ತಂದೆ. ಕುದಿಸಿದ ನೀರಿದು ಕುದಿತಾ ಉಂಟು. ಈಗ ಇದಕ್ಕೆ ನಾನು ಈಗ ಎಷ್ಟು ರಸಮ್ ಹಾಕ್ತೇನೆ ನೋಡಿ, 1 tablespoon ಅಷ್ಟು ನಾನು ರಸಮ್ ಪೇಸ್ಟನ್ನು ಹಾಕ್ತೇನೆ. ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬೋದು ನೀವು. ಈಗ ಚೆನ್ನ ಮಾಡಿದನ್ನು ಕಲಸುವ ಪೇಸ್ಟನ್ನು. ನೋಡಿ ನಾನಿಲ್ಲಿ 1.5 tablespoon ಅಷ್ಟು ನಾನು ಪೇಸ್ಟ್ ಹಾಕಿ ನೋಡಿ ಎಷ್ಟು ಲೈಕ್ ರಸಮ್ ಆಯ್ತು. ಈಗ ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ತೇನೆ. ಈಗ ಉಪ್ಪು ನೋಡುವಾಗ ನೋಡಿ ನಾನು ಹಾಕಿದ ಪ್ರಪೋರ್ಷನ್ ಕರೆಕ್ಟ್ ಉಂಟದ ನಾನು ನೋಡ್ತೇನೆ. ಬೇಕಿದ್ರೆ ನಿಮಗೆ ಕರೆಕ್ಟಾಗಿದೆ, ಒಳ್ಳೆ ಖರಖರಾದ ಒಳ್ಳೆ ರಸಮ್ ನಮಗೆ ರೆಡಿ ಆಯಿತು. ಇಷ್ಟೇ ಇರುವುದು, ಈ ಥರ ರಸಮ್ ರೆಡಿ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದಂತ ನಾನು ಭಾವಿಸಿ ಶೇರ್ ಮಾಡಿದ್ದೇನೆ. ನಿಮಗೆ ಇದು ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ನನ್ನ ಈ ವಿಡಿಯೋ ರೆಸಿಪಿಯನ್ನು ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಲಿಕ್ಕೆ ಹೋಗಿ ನೋಡಲಿಕ್ಕೆ ಹೇಳಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು. ಮತ್ತು ಇದು ಸ್ವಲ್ಪ ವಿಡಿಯೋ ಲೆಂತ್ ಉಂಟು, ಹೆದರಬೇಡಿ, ಕಂಪ್ಲೀಟಾಗಿ ಕ್ಲೀನಾಗಿ ನೋಡಿ ಪ್ರಪೋರ್ಷನ್ ಟೆಸ್ಟ್. ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನಾನು ಇನ್ನೂ ಬರುವಾಗ ಒಂದು ಒಳ್ಳೆ ರೆಸಿಪಿಯನ್ನು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.